9, 10. Hello, 1, 2, 3, 1, 2, 3. So welcome to the show. Fish burn. ಕ್ರೀಸ್ ಪ್ರಾಕ್ಟೀಸ್ ಮಾಡಕ್ಕೆ ಬರ್ತೀನಿ ನಾನು. ಇಲ್ಲ ಆ್ಯಕ್ಚುಲಿ ಏನು ನಾನು ಕೇಳಿ ಏನು ಮಾಡ್ತೀನಂತ ನನ್ನ ರೂಮೇ. ನನ್ನ ಲೈಫಲ್ಲಿ ಅದು ಅಷ್ಟು ಇಂಟ್ರೆಸ್ಟಿಂಗ್ ಏನೂ ಇಲ್ಲ ಇನ್ನು. ಇನ್ನೂ ಇದೆಯಾ? ಇನ್ನೂ ಎಷ್ಟು ಇದೆ ಅಂತ. ಈ ಸಲ ಕಪ್ ಯಾರ್ದು ಬ್ರೋ? ಈ ಸಲ ಕಪ್ ನಮ್ದೇ. ಕಮಿಂಗ್ ಟು ದ ಎಲಿಫೆಂಟ್ ಇನ್ ದ ರೂಮ್ ವಿಚ್ ಇಸ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಆ್ಯಂಡ್ ದೆನ್ ಯು ರೀಸೆಂಟ್ಲಿ ಬಿನ್ ಡ್ರಾಫ್ಟೆಡ್ ಇನ್ ಟು ದ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಆಸ್ ವೆಲ್. ನಿಮ್ಮ ಫೇವ್ರೇಟ್ ಟೀಮ್ ಯಾವುದಾಗಿತ್ತು? ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರಾಗಿದ್ರು? ಒಂದು ಮುಂಚೆಯಿಂದಾನೇ ನಾನು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಸೊ ಅದೊಂಥರ ಏನೋ ಲವ್ ಆರ್ ಸಿ ಬಿನಲ್ಲಿ ಮುಂಚೆಯಿಂದಾನು. ಓಕೆ. ಅದರಲ್ಲಿ ಫೇವ್ರೇಟ್ ಪ್ಲೇಯರ್ ಬಂದುಬಿಟ್ಟು ನನಗೆ ಆರ್ ಸಿ ಬಿ ಅಲ್ಲಿ ಆರ್ ಸಿ ಬಿ ಅಂತಲ್ಲ ಎಲ್ಲಾದರೂ ಇರಲಿ ನಾನು ಮುಂಚೆ ಜಾಸ್ತಿ ನೋಡ್ತಾ ಇರೋದು ಕ್ರಿಸ್ ಗೇಲ್, ಎ ಬಿ ಡಿಲಿಯರ್ಸ್ ಅಂತ. ಸೊ ಅದಾದಮೇಲೆ ಒಂದು ಲಾಸ್ಟ್ 3-4 ಇಯರ್ಸಿಂದ ವಿರಾಟ್ ಕೊಹ್ಲಿನೂ ನನ್ನ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ. ಓಕೆ. ಸೊ ಇವಾಗ ನಮಗೆ ಒಂದು ಸ್ಟೋರಿ ಹೇಳಿ. ಆಕ್ಷನ್ ನಡೀತಿರ್ಬೇಕಾದ್ರೆ ಈ ವರ್ಷ ನೀವೇನು ಮಾಡ್ತಾಯಿದ್ರಿ ಆ ಟೈಮಲ್ಲಿ? ಫುಲ್ ವರ್ ಯು ನರ್ವಸ್ ಆ್ಯಂಡ್ ವಾಚಿಂಗ್ ದ ಆಕ್ಷನ್, ಅಥವಾ ಆರಾಮಾಗಿ ಚಿಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರ್ತಿದ್ರಾ? ಏನು ಮಾಡ್ತಾಯಿದ್ರಿ ಆ ಟೈಮ್? ನಾನು ಐ ಪಿ ಎಲ್ ಆಕ್ಷನ್ ಡೇ ನಿಜ ಹೇಳಬೇಕಂದ್ರೆ ನಾನು ಆಕ್ಷನ್ ನೋಡ್ತಾನೇ ಇರಲಿಲ್ಲ. ಏನಕ್ಕಂದರೆ ನನ್ನದು ಒಂದು ಮ್ಯಾಚ್ ಇತ್ತು. ಸೊ ಅದೇ ಮ್ಯಾಚಲ್ಲಿ ಫುಲ್ ಡೇ ಬ್ಯುಸಿ ಇದೆ, ಮ್ಯಾಚಿಂದ ವಾಪಸ್ ಬರೋಷ್ಟರಲ್ಲಿಗೆ ಲೇಟ್ ಆಗಿತ್ತು. ಅದಾದಮೇಲೆ ನಾನು ಅದೇ ಜಸ್ಟ್ ಬಂದುಬಿಟ್ಟು ಫ್ರೆಶಪ್ ಆಗ್ತಾಯಿದ್ದೆ. ಅದಾದಮೇಲೆ ಸಡನ್ನಾಗಿ ಫ್ರೆಂಡ್ಸ್ ಎಲ್ಲ ಡೋರ್ ನಾಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರು ಬಾತ್ರೂಮ್ದು ಜೋರಾಗಿ. ನಾನು ಇವ್ರೇನಕ್ಕೆ ನಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿಲ್ಲ. ಆಮೇಲೆ ಅವರು ಕೂಗಾಡ್ತಿದ್ರು ಜೋರಾಗಿ. ನನಗೆ ಆವಾಗ ಅನಿಸ್ತು ಮೇ ಬಿ ನಾನು ಆಕ್ಷನ್ ಲೈಕ್ ಸೋಲ್ಡ್ ಆಗಿರ್ಬೋದು ಅಂತ. ಆಸೆ ಬಂದು ಕೇಳಿದೆ ಏನಾಯಿತು ಅಂತ. ಸೊ ಅವಾಗ ಹೇಳಿದ್ರು ಅವರು ಆರ್ ಸಿ ಬಿ ಟೀಮ್ ಅವರು ಈ ಥರ ತೊಗೊಂಡಿದ್ದಾರೆ 20 lakhs ಅಂತ. ಸೊ ನನ್ನ ಫಸ್ಟ್ ಲೈಕ್ ನಂಬಕ್ಕಾಗಲಿಲ್ಲ ನಾನು, ಓ ತೊಗೊಂಡಿದ್ದಾರ ಅಂತ. ಸೊ ಅದಾದಮೇಲೆ ಅದೇ ಎಲ್ಲ ಆಚೆ ಬಂದು ನಾನೇ ಒಂದ್ಸರಿ ನೋಡಿದೆ ಫೋನಲ್ಲೆಲ್ಲ. ಸೊ ಫೋನಲ್ಲೆಲ್ಲ ಇನ್ಸ್ಟಾ ವಾಟ್ಸಪ್ ಮತ್ತು ತುಂಬ ಕಾಲ್ಸ್ ಎಲ್ಲ ಬರ್ತಾಯಿತ್ತು. ಸೊ ಅವಾಗ ಗೊತ್ತಾಯಿತು ನಿಜ ಆಗಿದೆ ಅಂತ. ಸೊ ಹೇಗೆ ಅನ್ನಿಸ್ತು ಆರ್ ಸಿ ಬಿ ತೊಗೊಂಡಿದ್ದು, ಅದು ನಿಮ್ಮ ಫೇವ್ರೇಟ್ ಟೀಮು ಅಂತಂದ್ರಿ? ಸೊ ಅದು ಹೆಂಗಿತ್ತು? ಸೊ ಅದೇ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ನಂದು ಚೈಲ್ಡ್ಹುಡ್ಡಿಂದ ಫೇವ್ರೇಟ್ ಟೀಮ್ ಇದೆ ಆರ್ ಸಿ ಬಿ. ಸೊ ಅದಕ್ಕೆ ಆಡ್ತಿದ್ದೀನಿ ಅಂದರೆ ತುಂಬಾ ಖುಷಿ ಆಗ್ತಿದೆ. ಮತ್ತು ಅದು ನಂದು ಹೋಮ್ ಟೀಮ್ ಬೇರೆ, ಕರ್ನಾಟಕ ಬೇಸ್ಡ್ ಟೀಮ್ ಬ್ಯಾಂಗ್ಳೂರು. ಸೊ ತುಂಬ ಎಕ್ಸೈಟೆಡ್ ಇದೆ. ಸೊ ಇವಾಗ ನೀವು ನೆಕ್ಸ್ಟು ಆರ್ ಸಿ ಬಿ ಕ್ಯಾಂಪಿಗೆ ಹೋಗ್ತಾ ಇದ್ದೀರಾ. ಸೊ ಏನು ಅನಿಸುತ್ತೆ ಅಲ್ಲಿನ ಅಟ್ಮಾಸ್ಫಿಯರ್ ಹೇಗಿರುತ್ತೆ? ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಎಲ್ಲ ಶೇರ್ ಮಾಡ್ತೀರಾ? ಸೊ ಏನು ಹೇಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ? ನನಗೂ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಬಟ್ ತುಂಬ ಸೀನಿಯರ್ ಪ್ಲೇಯರ್ಸ್ ಇರ್ತಾರೆ. ಸೊ ಇನ್ನು ತುಂಬಾ ಕಲಿಕೆಲ್ಲ ಸಿಗುತ್ತೆ. ಸೊ ಸ್ವಲ್ಪ ನರ್ವಸ್ ಇದ್ದೀನಿ, ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೇ ಗೊತ್ತಾಗುತ್ತೆ ಎಲ್ಲ. ಸೊ ಇವಾಗ ನೀವು ಹೇಳ್ದಂಗೆ ಇವಾಗ ಸದ್ಯಕ್ಕೆ ಅಲ್ಲಿ ಎ ಬಿ ಡಿ ವಿಲಿಯರ್ಸ್ ಇರ್ತಾರೆ, ವಿರಾಟ್ ಕೊಹ್ಲಿ ಇರ್ತಾರೆ. ಸೊ ಹೋಗಿ ಮೀಟ್ ಆಗಿದ ತಕ್ಷಣ ವಾಟ್ ಈಸ್ ದ ಫಸ್ಟ್ ಥಿಂಗ್ ದ್ಯಾಟ್ ಯು ಲಾಸ್ಟ್? ಇನ್ನೂ ಏನು ಥಿಂಕ್ ಮಾಡಿಲ್ಲ. ಮೇ ಬಿ ನಾನು ಅವ್ರ ಮುಂದೆ ಹೋದಾಗ ಮೇ ಬಿ ಏನು ಮಾತೇ ಬರೋಲ್ಲ ಅಂದ್ಕೊಳ್ತೀನಿ, ಗೊತ್ತಾಗಲ್ಲ ಏನು ಮಾತಾಡೋದು ಅಂತ. ಏನಿಲ್ಲ ಆ ಥರ. ಓಕೆ. ಸೊ ಇವಾಗ ಯು ಆರ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆ್ಯಂಡ್ ಆಲ್ಸೋ ರೈಟ್ ಹ್ಯಾಂಡೆಡ್ ಬಾಲರ್. ಸೊ ನೀವಾಗ ಬ್ಯಾಟಿಂಗ್ ಅಂತ ಬಂದಾಗ್ಲೂ ಆ್ಯಸ್ ಅ ಲೆಫ್ಟ್ ಹ್ಯಾಂಡ್ ಯು ವುಡ್ ಹವ್ ಲುಕ್ಡ್ ಅಪ್ ಟು ಸಂಬಡಿ, ಯಾರನ್ನಾದರೂ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ ಅವ್ರ ಶಾರ್ಟು ಅದು ಇದು. ಸೊ ಯಾರು ಆ ಥರ ಯಾರಾದರೂ ಇದ್ದಾರ? ಮುಂಚೆ ಟ್ರೈ ಮಾಡ್ತಾಯಿದ್ದೆ. ಯುವರಾಜ್ ಸಿಂಗ್ ತುಂಬ ತುಂಬಾ ಇಷ್ಟ ಇದೆ. ಸೊ ಅವ್ರ ಬ್ಯಾಟಿಂಗ್ನ ತುಂಬ ಫಾಲೋ ಮಾಡ್ತಾಯಿದ್ದೆ ಮುಂಚೆ. ಸೊ ಅದು ಅವ್ರದ್ದು ರಿಟೈರ್ಮೆಂಟ್ ಅಂದರೆ ಮುಂಚೆ ಟ್ರೈ ಮಾಡಿದ್ದೀನಿ ಅದು ಅವ್ರ ಥರನೇ ಸಿಕ್ಸಸ್ ಎಲ್ಲ ಹೊಡಿಯೋಕ್ಕೆ. ಬಟ್ ಅವ್ರ ಸ್ಟೈಲ್ ಬೇರೆ ಆಗುತ್ತೆ, ನನ್ನ ಸ್ಟೈಲ್ ಬೇರೆ ಆಗುತ್ತೆ. ಸೊ ಮ್ಯಾಚ್ ಆಗಲಿಲ್ಲ. ಸೊ ಇವಾಗೂ ಅಂದರೆ ಅವ್ರ ರಿಟೈರ್ಮೆಂಟ್ ಕೊಡೋವರೆಗೂ ನಾನು ಅವ್ರದ್ದೇ ಫಾಲೋ ಮಾಡ್ತಾಯಿದ್ದೆ. ಒಂದು ಮ್ಯಾಚ್ ಮಿಸ್ ಮಾಡ್ತಾರಿಲ್ಲ ಅವ್ರದ್ದು, ಅವ್ರ ಬ್ಯಾಟಿಂಗ್ ಬಂದಿದೆ ಅಂದರೆ ನೋಡ್ತಾಯಿದ್ದೆ. ಸೊ ಇವಾಗ ಅದೇ ಥರ ವಿರಾಟ್ ಕೊಹ್ಲಿದು ಅನ್ನೋ ಬ್ಯಾಟಿಂಗ್ ಬಂದರೆ ಮಿಸ್ ಮಾಡಲ್ಲ, ನೋಡ್ತಾ ಇರ್ತೀನಿ. ಸೊ ಇವಾಗ ನಿಮಗೆ ನೀವು ಇಷ್ಟ ಆಡಿದ್ದೀರಲ್ಲ, ಸೊ ವಾಟ್ ಈಸ್ ಯುವರ್ ಫೇವ್ರೇಟ್ ಶಾಟ್? ಅಂದರೆ ಇದೊಂದು ನೀಟಾಗಿ ಪಟ್ ಅಂತ ಕನೆಕ್ಟ್ ಆದರೆ ಅದೊಂದು ಖುಷಿ ಆಗುತ್ತಲ್ಲ, ಆ ಥರದ್ದೊಂದು ಶಾಟ್ ಅಂದರೆ ಯಾವುದು? ಯಾವ ಶಾಟ್ ಕನೆಕ್ಟ್ ಆದ್ರೂ ಚೆನ್ನಾಗಿ ಅನಿಸ್ತದೆ. ಬಟ್ ನನ್ನ ಫೇವ್ರೇಟ್ ಶಾಟ್ ಬಂದುಬಿಟ್ಟು ಪೂಲ್ ಶಾಟ್. ಸೊ ಅದು ಬಂದುಬಿಟ್ರೆ ತುಂಬ ಖುಷಿ ಆಗುತ್ತೆ ಆ ಶಾಟ್ ಬಂದರೆ. ಸೊ ಪೂಲ್ ಶಾಟ್ ಸರಿ, ಬಟ್ ಆ್ಯಸ್ ಅ ಬೌಲರ್ ನಿಮಗೆ ಯಾವುದು ತುಂಬಾ ಇಷ್ಟ ಆಗೋ ಬಾಲ್ ಡೆಲಿವರ್ ಮಾಡೋಕ್ಕೆ? ನಾರ್ಮಲಿ ನನಗೆ ಒಳ್ಳೆ
ಔಟ್ಸ್ವಿಂಗರ್ ಆಗೋಕ್ಕೆ ತುಂಬ ಖುಷಿ ಆಗುತ್ತೆ. ಅದೊಂಥರ ಮ್ಯಾಚಲ್ಲಿ ಒಳ್ಳೆ ಔಟ್ಸ್ವಿಂಗ್ ಹೋದರೆ, ಒಳ್ಳೆ ಔಟ್ಸ್ವಿಂಗರ್ ಹೋಗಿ ಬ್ಯಾಟ್ಸ್ಮನ್ ಬೀಟ್ ಆಗೋದಾಗಲಿ ಅವ್ರ ಎಡ್ಜ್ ಹಿಡಿಯೋದಾಗಲಿ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಬಿಟ್ಟರೆ ಲೈಕ್ ಇವಾಗ ಟಿ ಟ್ವೆಂಟಿಯಲ್ಲಿ ಅಂದರೆ ವೇರಿಯೇಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನನಗೆ ಲೈಕ್ ಕಟರ್, ಆಫ್ ಕಟರ್ ಎಲ್ಲ. ಸೊ ನಿಮ್ಮ ಪ್ರಕಾರ ನಿಮಗೆ ಅಲ್ಲಿ ಬಾಲ್ ಹೋಗಿ ವಿಕೆಟ್ಸ್ ಹೊಡಿಯೋಕ್ಕಿಂತ ಎಡ್ ಸಿಕ್ಕಿ ಕ್ಯಾಚ್ ಸಿಕ್ಕಿದ್ರೆ ಜಾಸ್ತಿ ಖುಷಿ ಆಗುತ್ತೆ ಅಂತ ಏನಾದರೂ ಇದೆಯಾ? ಬಿಕಾಸ್ ಬೌಲರ್ಸ್ ಎಲ್ಲ ಫಾಸ್ಟ್ ಬೌಲರ್ಸ್ ಅಥವಾ ಮೀಡಿಯಂ ಪೇಸ್ ಕೇಳಿದ್ರು ಎಲ್ಲರೂ ಯೂಶ್ವಲಿ ಯಾರ್ಕರ್ಸ್ ಅಂತ ಹೇಳ್ತಾರೆ. ಸೊ ಅದೇ ಹೋಗ್ಬಿಟ್ಟು ವಿಕೆಟಿಗೆ ಬೀಳೋ ಬಾಲ್ ಅಂತ ಹೇಳ್ತಾರೆ. ಸೊ ಯು ಆರ್ ಸೇಯಿಂಗ್ ಸಮಥಿಂಗ್ ಡಿಫ್ರೆಂಟ್. ಸೊ ಅದೇ ಇವಾಗ ಬೇರೆ ಬೇರೆ ಆಗುತ್ತೆ. ಲೈಕ್ ಟೆಸ್ಟ್ ಮ್ಯಾಚ್ ಇದ್ದರೆ ಏಜ್ ಹೊಡೆದ್ಬಿಟ್ಟು ಸ್ಲಿಪ್ಪಲ್ಲಿ ಅವ್ರ ಕೀಪರ್ ಕ್ಯಾಚ್ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ರೀತಿ ಟಿ ಟ್ವೆಂಟಿಯಲ್ಲಿ ಲೈಕ್ ಒಳ್ಳೆ ಯಾರ್ಕರ್ ಹಾಕಿ, ಒಳ್ಳೆ ಯಾರ್ಕರ್ ಹಾಕಿಬಿಟ್ಟು ಬೋಲ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಒನ್ ಲಾಸ್ಟ್ ಕ್ವೆಶನ್ ಫಾರ್ ಯು, ಈ ಸಲ ಕಪ್ ಯಾರ್ದು ಬ್ರೋ? ಈ ಸಲ ಕಪ್ ನಮ್ಮದೇ. ಯು ಆರ್ ವಾಚಿಂಗ್ ಸೋ ಸೌತ್, ಬ್ರಿಂಗಿಂಗ್ ಸೌತ್ ಪರ್ಸ್ಪೆಕ್ಟಿವ್ ಟು ಇಂಡಿಯನ್ ಸ್ಟೋರೀಸ್.